ನೇಕ್ರ ಬಳಿಕ ಮತ್ತೆ ಪುಟ್ಟ ಪ್ರಪಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡಿಸ್ತಾ ಇದೆ ಅಮೋಘ ಮತ್ತು ಅಥರ್ವ ಅವರನ್ನ. ಹೇಳ್ತಾ ಇದ್ರು ಅವರಿಗೆ ಬರೆಯೋದಂತ ಹೇಳಿದ್ರೆ ತುಂಬಾ ಇಷ್ಟ, ಕವನಗಳನ್ನ ಕಥೆಗಳನ್ನ ಬರೆಯೋದಂತ ಅಂದ್ಬಿಟ್ಟು. ಈಗಾಗಲೇ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಕೂಡ ಪಡ್ಕೊಳ್ತಾ ಇದ್ದಾರೆ ಯಾರು, ನಮ್ಮ ಅಮೋಘ ಅವರು. ಅಥರ್ವ ಅವರು ಕೂಡ ಅಣ್ಣನ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ. ಎಲ್ಲ ಸೇಮ್ ಇಂಟ್ರೆಸ್ಟ್, ಸೇಮ್ ಹಾಬೀಸ್, ಸೇಮ್ ಆಸಕ್ತಿಗಳಂತಾನೆ ಹೇಳ್ಬೋದು. ಬನ್ನಿ ಮಕ್ಕಳನ್ನ ಮಾತಾಡ್ಸೋಣ. ಅಥರ್ವ ಹೇಳಿ, ಏನಂತ ಹೇಳಿದ್ರೆ ನೀವಾಗ್ಲೇ ಹೇಳಿದ್ರಿ ಯಕ್ಷಗಾನ ಅದು ಇದೆಲ್ಲ ಕಲಿತೀನಿ ಅಂತ ಅಂದ್ಬಿಟ್ಟು. ಇವನ್ ಸಂಗೀತ ಕೂಡ ಕಲಿತಾ ಇದ್ದೀರಲ್ವಾ, ಎಷ್ಟು ಟೈಮ್ ಇಂದ ಕಲಿತಾ ಇದ್ದೀರಿ? ಸಂಗೀತ 3 ವರ್ಷ. 3 ವರ್ಷದಿಂದ. ಹಾಗಿದ್ರೆ ಒಂದು ಹಾಡು ಹೇಳ್ಬೋದಾ ಚೆನ್ನಾಗಿರೋ ಒಂದು ಯಾವ್ದಾದ್ರು? ಹಾ ಹೇಳಿ ಮತ್ತೆ. ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ನೇಮಿಸೆಮ್ಮೊಳು ಧರ್ಮ ಕಾರ್ಯವತೇ ನಮೋಸ್ತು ನಮೋಸ್ತು ತೇ, ಕ್ಷೇಮದಿಂದಲೇ ಪಾಲಿಸೆಮ್ಮ ತೇ ನಮೋಸ್ತು ನಮೋಸ್ತು ತೇ. ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ದೇವ ದೇವನೆ ಹಸ್ತಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ. ಕಾವಲಿಲ್ಲವು ನಿನ್ನ ಬಿಟ್ಟರೆ ಸೂರ್ಯನೇ ಜಗದೀಶನೇ, ಜೀವಕೋಟಿಯು ನಿನ್ನ ಈ ಬೆಳಕಿಂದ ಜೀವಿಪುದಲ್ಲವೇ. ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲೇ ನೋಡು ನಮ್ಮ ತೇ ನಮೋಸ್ತು ನಮೋಸ್ತು ತೇ. ತೇ ನಮೋಸ್ತು ನಮೋಸ್ತು ತೇ. ತೇ ನಮೋಸ್ತು ನಮೋಸ್ತು ತೇ. ವಾಹ್, ಚೆನ್ನಾಗಿ ಹಾಡಿದ್ರಿ. ಹಾಡೋದ್ರಲ್ಲೂ ಪ್ರತಿಯೊಂದರಲ್ಲಿ ಕೂಡ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತೀರಾ ನೀವು, ಹೇಗೆ ಕ್ಲಾಸಲ್ಲೂ ಎಲ್ಲದರಲ್ಲಿ ಕೂಡ ಅಲ್ವಾ? ನೀವು ಯಾವ ಕ್ಲಾಸ್? ನಾನು 6th. ನೀವು? ನಾನು 5th. ಹಾಗೆ, ಬಟ್ ಬೇರೆ ಏನು ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ಒಟ್ಟಿಗೆ ಹೋಗುವಂಥದ್ದು, ಒಟ್ಟಿಗೆ ಕಲಿತೀರಿ. ಮನೇಲಿ ಹೇಗೆ, ಯಾವ ರೀತಿ ಅಪ್ಪ ಜಾಸ್ತಿ ಸಪೋರ್ಟ್ ಮಾಡ್ತಾರ, ಅಮ್ಮ ಜಾಸ್ತಿ ಸಪೋರ್ಟ್ ಮಾಡ್ತಾರೆ? ಜಾಸ್ತಿ. ಹಾಂ, ಜಾಸ್ತಿ. ಓಕೆ, ಸೊ ಯಾವುದಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ? ಈಗ ಅಮ್ಮ ಮತ್ತೆ ಅಪ್ಪ ಇಬ್ಬರು ಸಹ ವರ್ಕಿಂಗ್, ನಮ್ಗೀಗ ಕ್ಲಾಸಸ್ ಅರ್ಧಗೆ ವರ್ಕಿಂಗ್ ಬಿಟ್ಟು ತಕೊಂಡು ಅಮ್ಮ ಜಾಸ್ತಿ ನಮ್ಗೆ ಈಗ ತಕೊಂಡು ಹೋಗುದು, ಕ್ಲಾಸಿಗೆ ತಕೊಂಡು ಹೋಗುದು, ಹಿಂದೆ ಕರ್ಕೊಂಡು ಬರುದು, ಹಾಗೆ ಎಲ್ಲ ಅಮ್ಮ ಜಾಸ್ತಿ ಮಾಡುದು. ಹೌದು. ಮತ್ತೆ ನಮ್ಗೆ ಈಗ ಒಂದು ನಮ್ಗೆ ಈಗ ನಂಗೆ ಮೃದಂಗ ಕ್ಲಾಸ್ ಹೋಗ್ಬೇಕು ಅಂತ ಕೇಳುವಾಗ, ಆಯ್ತು ಹೋಗು ಮಗ, ನಿಂಗೆ ಎಷ್ಟು ಉಂಟಲ್ಲ, ನಮ್ಗೆ ಎಂತ ಇಲ್ಲ, ಬೇಡ ನೋವು ಅಂತ ಹೇಳೋದಿಲ್ಲ, ಓಕೆ ನಿಂಗೆ ಎಷ್ಟು ಇದ್ರೆ ಹೋಗು ಅಂತ ಹೇಳ್ತಾರೆ. ಸ್ಕೂಲ್ ಅಲ್ಲಿ ಸ್ಟಡೀಸ್ ಅಲ್ಲೆಲ್ಲ ಯಾವ ರೀತಿ ನೀವು? ಸ್ಟಡೀಸ್ ಅಲ್ಲಿ ಗ್ರೇಡ್ ಅಲ್ಲಿ A+ ಬರ್ತಾ ಇದೆ. ಏನಂದ್ರೆ ನಿಮ್ಗೆ ಕಷ್ಟ ಆಗೋದಿಲ್ವಾ ಈ ಕಡೆ ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು, ಈ ಕಡೆ ಡ್ರಾಯಿಂಗ್ ಅದು ಇದು ಸ್ಟಡೀಸ್ ಎಲ್ಲ ನೋಟೊಟ್ಟಿಗೆ ಏನ್ ಕಷ್ಟ ಆಗೋದಿಲ್ಲ? 5-6 ಎಲ್ಲ ಆಕ್ಟಿವಿಟೀಸ್, 4-5, 5-6 ಬಿಟ್ಟು ಉಳಿದ ಟೈಮ್ ಅಲ್ಲಿ ನೀವು ಇದನ್ನ ಕಲಿತೀರಿ. ನಾವು ಈಗ ಮ್ಯೂಸಿಕ್ ಕಲಿತೆ, ಮ್ಯೂಸಿಕ್ ಹಿಂದೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಓದ್ತೇವೆ ಹಾಗೆ. ಓಕೆ, ವೆರಿ ಗುಡ್, ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಮನೆಯಲ್ಲಿ ಅಮ್ಮ ವರ್ಕಿಂಗ್ ಅಂತ ಹೇಳಿದ್ರಿ, ನಿಮ್ಗೆ ಯಾವ ರೀತಿ ಟೈಮ್ ಕೊಡ್ತಾರೆ, ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಬಿಟ್ಟಿಗೆ ಹೋಮ್ವರ್ಕ್ ಮಾಡೋದಕ್ಕೆ ಅಥವಾ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈಗ ಹೋಮ್ವರ್ಕ್ ನಾವೇ ಮಾಡಿ, ನೀವೇ ಮಾಡ್ಕೊಂತೀರಿ? ಹೌದು. ಸಾಮಾನ್ಯ ಕಷ್ಟ ಕೊಡೋದಿಲ್ಲ? ಇಲ್ಲ ಇಲ್ಲ, ನಾವೇ ಓದು. ಓಕೆ, ವೆರಿ ಗುಡ್. ಈಗ ಇನ್ನು ಏನಂತ ಹೇಳಿದ್ರೆ, ಸ್ಕೂಲ್ ಅಲ್ಲಿ ನಿಮ್ದು ಫೇವ್ರೆಟ್ ಸಬ್ಜೆಕ್ಟ್, ಎಲ್ಲದ್ರಲ್ಲಿ ಕೂಡ A+ ಗ್ರೇಡೇ ತಗೊಳ್ತೀರಲ್ಲ, ಆದ್ರೂ ಕೂಡ ಪರ್ಸನಲ್ ಆಗಿ ಕೆಲವೊಂದು ಟೀಚರ್ ಅಥವಾ ಏನು ಸಬ್ಜೆಕ್ಟ್ ಇಷ್ಟ ಇರುತ್ತೆ, ನಿಮ್ಗೆ ಯಾವುದು? ನಂಗೆ ಹೇಳ್ಬೇಕಂದ್ರೆ ಸೈನ್ಸ್. ನಂಗೆ ಮತ್ತೆ ಟೀಚರ್ಸ್ ಅಲ್ಲಿ ಜೋಸ್ಲಿನ್ ಮ್ಯಾಮ್ ಅಂತ ಇದ್ದಾರೆ, ಅವರು ನಂಗೆ ತುಂಬಾ ಇಷ್ಟ. ಅದರ ಬಗ್ಗೆ ನನಗೆ ಸೋಷಲ್ ಇಷ್ಟ, ಸೋಷಲ್ ಮತ್ರೋ ಮ್ಯಾಮ್ ಇದ್ದಾರೆ, ಅವರು ನಂಗೆ ತುಂಬಾ ಇಷ್ಟ.
ಓಕೆ, ಮತ್ತೆ ಡ್ರಾಯಿಂಗ್ ಕೂಡ ನಿಮಗೆ ತುಂಬಾ ಇಷ್ಟ ಅಂತ ಹೇಳಿದ್ರಲ್ಲ, ಫಾಸ್ಟ್ ಪೇಂಟಿಂಗ್ ಮಾಡ್ತೀರಿ ನೀವು ಅಲ್ವಾ, ತುಂಬಾ ಚೆನ್ನಾಗಿ ಮಾಡ್ತೀರಂತೆ, ಗಮ್ ಪೇಂಟಿಂಗ್ ಮಾಡ್ತಿರಲ್ವಾ, ಸೊ ಸುಮಾರು ಶೋಸ್ ಎಲ್ಲ ನೀವು ಮಾಡಿದ್ದೀರಂತೆ, ಎಲ್ಲೆಲ್ಲ ಹೋಗಿದ್ರಿ ಶೋ ಕೊಡೋದಕ್ಕೆ? ನಾವು ಒಂದು ಇದು ತಿಂಗಳಂತ ಪ್ರೋಗ್ರಾಮ್ ಇತ್ತು ಉಡುಪಿಯಲ್ಲಿ, ಅಲ್ಲಿ ಮೈಸೂರು ಮಹಾರಾಜ ಇದ್ರು, ನಾನು ಅವರಿದೊಂದು ಪೋರ್ಟ್ರೇಟ್ ಮಾಡಿದ್ದೆ ಆನ್ ದ ಸ್ಪಾಟ್. ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಈಗ ಅವ್ರದೇ ಪೋರ್ಟ್ರೇಟ್ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡಿದಾಗ ಹೇಳಿದ್ರು ಅವರಿಗೆ ತುಂಬಾ ಖುಷಿ ಆಯ್ತು. ಎಂತಾಯ್ತಂದ್ರೆ ಅವರಿಗೆ ಸನ್ಮಾನ ಮಾಡಿದ್ರು ಮೈಸೂರು ಮಹಾರಾಜನಿಗೆ, ಅವರಿಗೆ ಸನ್ಮಾನ ಮಾಡಿದ ಶಾಲ್ ನಮ್ಗಿಬ್ರಿಗೆ ಹಾಕಿ ಅವರಿಗೆ ಕೊಟ್ಟ ಮೊಮೆಂಟು ನಂಗೆ ಎಲ್ಲ ಕೊಟ್ಟಿದ್ರು. ಮತ್ತೆ ನಾನು ಇವ ಮತ್ತೆ ಕಾಲೇಜ್ ವರ್ಕ್ ಮಾಡಿದ್ದ ಅವನಿಗೆ, ಇವ ಅಂಬಾರಿದು ಕಾಲೇಜ್ ವರ್ಕ್ ಆನೆ ಅಂಬಾರಿ ಈಗ ದಸರಾದಲ್ಲೆಲ್ಲ ಇರ್ತದೆ, ನಾನು ಅವರ ಪೋರ್ಟ್ರೇಟ್ ಇಬ್ರಿ ವರ್ಕ್ ಅನ್ನು ಅಲ್ಲಿ ಮೈಸೂರಿಗೆ ತಕೊಂಡು ಹೋದ್ರು. ಓಕೆ, ವೆರಿ ಗುಡ್, ತುಂಬಾ ಖುಷಿ ಆಯ್ತು. ಓಕೆ, ನೀವು ಕಾಲೇಜ್ ಬುಕ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಸೊ ನಿಮ್ಗೆ ಹೇಗೆ ಇಂಟ್ರೆಸ್ಟ್, ಎಷ್ಟು ಟೈಮ್ ಇಂದ ಮಾಡ್ತಾ ಇದ್ರಿ ಅದನ್ನ? ನಾನು ನಮ್ಗೆ ಅಮ್ಮ ಕಲಿಸುದು. ಅಮ್ಮ ಕಲಿಸುವಂತದ್ದು ಕಲಿತು ಒಂದು ವರ್ಷದಿಂದ. ಓಕೆ, ಸೊ ಆನೆದ ಒಂದು ಮಾಡಿದ್ರಿ, ಅಂಬಾರಿದ್ ಮಾಡಿದಲ್ವಾ, ಅದು ಬಿಟ್ಟು ಬೇರೆ ಯಾವ ರೀತಿಯ ಇದು ಕಾಲೇಜ್ ವರ್ಕ್ ಎಲ್ಲ ಮಾಡ್ತೀರಿ? ಮನೆ ಎಲ್ಲ ಮಾಡ್ತೀರಿ? ಓಕೆ, ವೆರಿ ಗುಡ್. ಮತ್ತೆ ನೀವು ಹಾಡು ಹೇಳ್ತೀರಿ ಅಂತ ಆಗ್ಲೇ ಹೇಳಿದ್ರಿ, ಒಂದು ಹಾಡು ಕೂಡ ಹೇಳಿದ್ರಿ, ಅದೇ ರೀತಿ ಗೀತಾ ಕಂಠಪಾಠ ಕೂಡ ಮಾಡ್ತೀರಂತೆ, ಸೊ ಯಾರು ಹೇಳ್ಕೊಟ್ಟಿದ್ದ ಅದನ್ನ? ಅದನ್ನು ಅಪ್ಪ ಅಪ್ಪ ಹೇಳ್ಕೊಟ್ಟು. ಸಂಗೀತ ಕ್ಲಾಸ್ ಅಲ್ಲಿ ಅಲ್ಲ? ಇಲ್ಲ ಇಲ್ಲ, ನಾವು ಸಿ ಡಿ ಅಲ್ಲಿ ಕೇಳಿದ್ವಿ. ಈಗ ವಿದ್ಯಾಭೂಷಣ ಇದ್ದಾರೆ, ಅವರಿದು ಸಿ ಡಿ ಅಪ್ಪನ ಹತ್ರ ಉಂಟು, ಅವ್ರಿಗೆ ಹಾಕ್ತಾರೆ. ಮತ್ತೆ ನಾವು ಕೇಳಿ ಈಗ ಕೇಳಿ ಕೇಳಿ ಕಲಿತೇವೆ, ಮತ್ತೆ ಅಪ್ಪನ ಅಪ್ಪ ಸಹ ನನಗೆ ಕಳಿಸ್ತಾರೆ. ಓಕೆ, ಗ್ರೇಟ್. ಹಾಗಿದ್ರೆ ನಿಮ್ದು ಗೀತ ಕೇಳ್ಬೇಕು, ನಾನು ಹೇಳ್ತೀರಾ? ಹೇಳಿ ನೋಡಿ. ಈಗ ಒಂದೇ ಅಧ್ಯಾಯ ಐದು ಶ್ಲೋಕ. ಓಕೆ, ಹೇಳಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ ಧೃತರಾಷ್ಟ್ರ ಉವಾಚ ಧರ್ಮ ಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮುಂ ಯೂಢಾಂ ದ್ರುಪದಪುತ್ರೇಣಾಂ ತವ ಶಿಷ್ಯೇಣ ಧೀಮತಾ ಅತ್ರ ಶೂರ ಮಹೇಶ್ವಾಸ ಭೀಮಾ ಅರ್ಜುನ ಸಮಾಯುಧಿ ಯುಯುಧಾನು ವಿರಾಟಶ್ಚ ದ್ರುಪದಶ್ಚ ಮಹಾರಥ ದೃಷ್ಟಕೇತು ಚೇಕಿತಾನ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಗೀತಾ ಹೇಳಿದ್ರಿ, ಎಷ್ಟು ತುಂಬಾ ಸೊಗಸಾಗಿ ಹೇಳಿದ್ರಿ, ಓ ಏನು ತಪ್ಪಿಲ್ಲದಾಗಿ ಹೇಳ್ತಾ ಇದ್ದೀರಿ. ಓಕೆ, ಅದ್ರ ಮೀನಿಂಗ್ ಎಲ್ಲ ಹೇಳ್ಕೊಡ್ತಾರೆ ಮನೆಯಲ್ಲಿ ಅಪ್ಪ ನಿಮ್ಗೆ ಅರ್ಥ ಎಲ್ಲ ಹೇಳ್ತಾರೆ? ಅರ್ಥನೂ ಹೇಳ್ಕೊಡ್ತಾರೆ. ಓಕೆ ಸರಿ, ಸಂಗೀತ ಹೇಳಿದ್ರಿ, ಆಮೇಲೆ ಏನು ಡಾನ್ಸ್ ಬಗ್ಗೆ ಕೂಡ, ಈವನ್ ಯಕ್ಷಗಾನ ಕೂಡ ಕಲಿತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಬೇರೆ ಏನು ಆಸಕ್ತಿ ಇದೆ ನಿಮ್ಗೆ? ಮೃದಂಗ ಮತ್ತೆ ವಯೋಲಿನ್ ಅಂತ ಕೂಡ ಹೇಳಿದ್ರಿ, ಅದೆಲ್ಲಿ ಕಲಿತಾ ಇದ್ದೀರಿ? ಅದು ನಾವು ಸ್ಕೂಲಲ್ಲಿ ಈಗ ಸ್ಕೂಲ್ ಆಗಿ ಈಗ 3:45 ಬಿಡ್ತಾರೆ. ಮತ್ತೆ ನಮ್ಗೆ ಆಳ್ವಾಸ್ ಅಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸ್ ಹೀಗೆ ಮೃದಂಗ, ನಮ್ಗೆ ಆಸಕ್ತಿ ಯಾವ್ದ್ರಲ್ಲಿ ಉಂಟು, ಇಷ್ಟ ಯಾವ್ದ್ರಲ್ಲಿ ಉಂಟು, ಮತ್ತೆ ಫೀಸ್ ಎಲ್ಲ ಫ್ರೀ ಆಗಿ ಕಳಿಸ್ತಾರೆ. ಓಕೆ, ನೀವು ಅಮೋಘ ಒಂದಿಷ್ಟು ಒಂದು ಬುಕ್ ಕೂಡ ಬಿಡುಗಡೆ ಮಾಡಿದ್ರಿ, ಆಗ್ಲೇ ನಾವು ಮಾತಾಡಿದಿವೆಲ್ಲ, ಒಂದು ಕತೆ ಹೇಳ್ತೀರಾ ನೀವು? ಕತೆ ಅಥವಾ ಕವನ ವಾಚನ ಏನಾದ್ರು? ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಒಂದು ದಿನ ಗಟ್ಟಿ ಮಳೆ, ಫುಲ್ ಗಟ್ಟಿ ಮಳೆ. ಎಂತಾಯ್ತಂದ್ರೆ ಒಂದು ಮಿಡತೆ ಮತ್ತೆ ಅದ್ರ ಮಗ್ಗು ಬರ್ತಾ ಇತ್ತು. ಈಗ ಅವರಿಗೆ ದಾಹ, ಒಂದು ಕಡೆಯಿಂದ ಒಂದು ದೂರ ಅಲ್ಲಿಂದ ಬರ್ತಾ ಇದ್ದಾರೆ ಒಂದು ಕಡೆಗೆ, ಅವರಿಗೆ ತುಂಬಾ ದಾಹ. ಈಗ ಅವರೊಂದು ಕಲ್ಲಲ್ಲಿ ಇರ್ತಾರೆ. ಅಮ್ಮ ಮಿಡತಿ ಹೀಗೆ ನೀರು ಕುಡಿಲಿಕ್ಕೆ ಹೋಗುವಾಗ ಜಾರಿ ನೀರೊಟ್ಟಿಗೆ ಹೋಗ್ತದೆ,
ನೀರೊಟ್ಟಿ ನೀರು ಕೊಚ್ಚಿಕೊಂಡು ಹೋಗ್ತದೆ ಅಮ್ಮನನ್ನು. ಅದಕ್ಕೆ ಅಲ್ಲಿ ಮರಿ ಮಿಡತೆ ಅದನ್ನು ನೋಡಿ ತುಂಬಾ ಕೂಗ್ತದೆ ಅಮ್ಮ 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 ಅಂತ. ಆಗ ಒಂದು ಈಗ ಒಂದು ಕಪ್ಪೆ ಬರ್ತದೆ, ಕಪ್ಪೆ ಒಂದು ಹೇಳ್ತದೆ, ಯಾಕೆ ನೀನು ಕೂಗ್ತಾ ಇದ್ದಿ ಮಗು ಅಂತ. ಈ ಮಿಡತೆ ಹೇಳ್ತೇವೆ, ನನ್ನ ಅಮ್ಮ ನೀರಿಗೋಯ್ತು ಅಂತ. ಆ ನೀರು ಕೊಚ್ಚಿಕೊಂಡೋಯ್ತು, ಇನ್ನೇನು ಮಾಡೋದು ಅಂತ. ಅದಕ್ಕೆ ಕಪ್ಪೆ ಆ ಮಗುವನ್ನು ಸಮಾಧಾನ ಮಾಡಿ, ಏನಾಗೋದಿಲ್ಲ, ನೀನು ನನ್ನ ಮನೆಗೆ ಬಾ, ನಿನ್ನನ್ನು ನನ್ನ ಮಗ ಆಗಿ ನೋಡ್ತೇನೆ ಅಂತ ಹೋಗ್ತಾರೆ. ಅಲ್ಲಿ ಮತ್ತೆ ಆ ಕಪ್ಪೆ ಮತ್ತೆ ಆ ಮರಿ ಫ್ರೆಂಡ್ಸ್ ಆಗ್ತದೆ, ಫಾರ್ಎವರ್ ಫ್ರೆಂಡ್ಸ್ ಆಗ್ತಾರೆ. ವಾವ್, ತುಂಬಾ ಚೆನ್ನಾಗಿದೆ ಕತೆ, ತುಂಬಾ ಕ್ರಿಯೇಟಿವ್ ಇದ್ದೀರಿ ನೀವು ಅಲ್ವಾ. ಖಂಡಿತವಾಗಿ ಕೂಡ ಏನು ಸೆಂಟ್ರಲ್ ಲೆವೆಲ್ನಿಂದನೇ ನೀವು ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದರೆ ತುಂಬಾ ಚೆನ್ನಾಗಿ ಬರೀತೀರಿ ಅಂತಲೇ ಅರ್ಥನೇ. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಇನ್ನೊಂದು ಕೇಳಬೇಕಂತ ಹೇಳಿದರೆ, ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಕೂಡ ನೀವಿಬ್ರು ಕೂಡ ಜೊತೆಯಾಗಿ ಹೋಗೋದ್ರಿಂದ ನಾನು ಕೇಳುವಂಥದ್ದು, ಈಗ ಭರತನಾಟ್ಯಂ ಕೂಡ ಮಾಡ್ತೀರಿ ನೀವು ಅಲ್ವಾ, ಇವಾಗ ಭರತನಾಟ್ಯಮಲ್ಲಿ ಅಮೋಘ ಮತ್ತು ಅಥರ್ವ ಯಾರು ಬೆಸ್ಟ್, ಯಾರು ಚೆನ್ನಾಗಿ ಮಾಡ್ತೀರಿ? ಇಬ್ರು ಸಹ ಚಂದ ಮಾಡ್ತೀರಿ. ಆದ್ರೆ ಕೂಡ ಅಥರ್ವ ಪ್ರಕಾರ ಯಾರು ಚೆನ್ನಾಗಿ ಮಾಡ್ತೀರಿ, ನೀವ ನಿಮ್ಮ ಅಣ್ಣನ? ನನ್ನ ಅಣ್ಣ ಚೆನ್ನಾಗಿ. ನಿಮ್ ಪ್ರಕಾರ? ನನಗೆ ಸಿಂಗಿಂಗ್ ಅಲ್ಲಿ ಇಬ್ರು ಸಹ ಒಟ್ಟಿಗೆ ಸೇಮ್. ಓಕೆ, ಖಂಡಿತವಾಗಿ ಕೂಡ ಇಬ್ರು ಕೂಡ ಚೆನ್ನಾಗಿ ಮಾಡ್ತೀರ ಅಂತ ಹೇಳ್ತಾ ಇದ್ದೀರಿ. ಇವನ್ ಪೇಂಟಿಂಗ್ ಬಗ್ಗೆ ಹೇಳಿ, ನೀವು ಚೆನ್ನಾಗಿ ಮಾಡ್ತೀರಲ್ಲ, ನಿಮ್ಗೆ ಅದ್ರಲ್ಲಿ ಆಸಕ್ತಿ ಇದೆಯಾ ಪೇಂಟಿಂಗ್? ಪೇಂಟಿಂಗ್ ವಾಟರ್ ಕಲರ್. ವಾಟರ್ ಕಲರ್ ಇಷ್ಟ ಆಗುತ್ತೆ, ಮಾಡ್ತೀರಿ ನೀವು. ಗಂಪೇಣಿಗೆ ಹೇಳಿದ್ರಲ್ವಾ ನೀವು, ಬೇರೆ ಅದೇ ರೀತಿ ಮೇನು ಯದುವೀರ್ ಅವ್ರದ್ದು ಮಾಡಿದ್ರೆ, ಅದೇ ರೀತಿ ಬೇರೆ ಯಾವ್ದು ಮಾಡಿದ್ರೆ? ಬೇರೆ ತುಂಬಾ ಮಾಡಿದ್ದೇನೆ, ಆದ್ರೆ ನಾನೆಂತ ಒಂದು ಸರಿ ಒಂದು ಮಾಡಿದ್ದೆ, ಒಂದು ಬುಕ್, ಈಚೆ ನಮ್ಮ ಹಿಂದೂ ಅವರಿದು ಓಂ, ಈಚೆ ಕ್ರಿಶ್ಚಿಯನ್ ಅವರಿದು ಕ್ರಾಸ್, ಹೌದು, ಮತ್ತೆ ಈಗ ಪೀಸ್ ಇದೊಂದು ಡವ್ ಉಂಟಲ್ಲ ವೈಟ್ ಡವ್, ಅದು ಮೇಲೆ ಮಾಡಿ ಈಗ ಎಲ್ಲರ ಪೀಸ್ ಅಲ್ಲಿ ಇರಿ ಅಂತ. ಹಾಗೆ ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈಗ ಏನಂತ ಹೇಳಿದ್ರೆ, ಸುಮಾರು ಆಸಕ್ತಿಗಳಿದೆ, ಅದರಲ್ಲಿ ಕೂಡ ಮುಂದುವರಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ನಿಮಗೆ. ಸೊ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಡ್ರೀಮ್ ಇದೆ? ಫ್ಯೂಚರ್ ಅಲ್ಲಿ ಎಂತ ಆಗ್ಬೇಕಂದ್ರೆ, ಫಸ್ಟ್ ನಾನು ಮಿಲಿಟ್ರಿ ಸೇರ್ತೇನೆ, ಮಿಲಿಟ್ರಿ ನೇವಿದು ಸರ್ಜನ್ ಆಗ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಫಸ್ಟ್ ಮಿಲಿಟ್ರಿಗೆ ಸೇರೋದು ಸರ್ಜನ್ ಆಗೋದಾ? ಅಲ್ಲ, ಮಿಲಿಟ್ರಿ ಅಲ್ಲಿ ಸರ್ಜನ್, ಮಿಲಿಟ್ರಿ ಅಲ್ಲಿ ಸರ್ಜನ್ ಆಗ್ತೇನೆ. ಮತ್ತೆ ಇದು ಈಗ ಬೃಂದಾವನ ಮತ್ತೂರ್ ಎಲ್ಲ ನಾನು ಹೋಗಿದ್ದೆ, ಒಂದ್ಸರಿ ಡೆಲ್ಲಿ ಹೋಗುವ CCRT ಸ್ಕಾಲರ್ಶಿಪ್ ಒಂದು ಟ್ರೈನಿಂಗ್ ಬಂದಿತ್ತು, ಹಾಗೆ ನಾನು ಡೆಲ್ಲಿಗೆ ಹೋಗಿದ್ದೆ. ಆಗ ನಾನು ಬೃಂದಾವನ ಮತ್ತೂರ ಎಲ್ಲ ತಿರುಗಿದೆ, ಅದನ್ನು ನನಗೆ ಬೃಂದಾವನ ಮತ್ತೂರ ನೋಡುವಾಗ ತುಂಬ ನರಕಾಯಿತು. ಅಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಬಿಸಾಡೋದು, ಹಂದಿ ಎಲ್ಲ ರೋಡಲ್ಲಿ ಓಡೋದು, ನರಕ ಮಾಡಿಟ್ಟಿದ್ದಾರೆ ನಮ್ಮ ದೇವರು ಹುಟ್ಟಿದ ಜಾಗ ಆದ್ರೆಸ್ ಅಲ್ಲಿ ನರಕಂದೆ ನರಕ ಮಾಡಿಟ್ಟಿದ್ದ, ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಈಗ ಬೃಂದಾವನ ಮತ್ತೂರನ್ನೆಲ್ಲ ಕ್ಲೀನ್ ಮಾಡೋದು ಒಂದು ಸೊಸೈಟಿ ಮಾಡ್ತೇನೆ ನನ್ನ ಫ್ಯೂಚರ್ ಅಲ್ಲಿ. ಮತ್ತೆ ಅದೆಲ್ಲ ಆಗಿ ಈಗ ನಾನು ವಯಲಿನ್ ಯಕ್ಷಗಾನ ಅದು ಇದೆಲ್ಲ ಕಲಿತಾ ಇದ್ದೇನೆ, ಅದರ ಟೀಚರ್ ಆಗ್ಲಿಕ್ಕೆ ಇಷ್ಟಪಡ್ತೇನೆ. ಗ್ರೇಟ್, ಒಳ್ಳೆ ಡ್ರೀಮ್ಸ್ ಇಟ್ಕೊಂಡಿದ್ದೀರಿ, ಬಿಗ್ ಡ್ರೀಮ್ಸ್ ಅಂತ ಹೇಳ್ಬೋದು, ಎಲ್ಲ ನಿಜ ಆಗ್ಬೇಕು. ಚೆನ್ನಾಗಿ ಸಾಧನೆ ಕೂಡ ಮಾಡ್ಬೇಕು, ಸಾಕಷ್ಟು ಪರಿಶ್ರಮ ಕೂಡ ಹಾಕ್ಬೇಕಾಗುತ್ತೆ ಅಲ್ವಾ. ಚೆನ್ನಾಗಿ ನಿಮ್ಮ ಫ್ಯೂಚರ್ ಆತರ್ವ ಹೇಳಿ, ನಿಮ್ಮ ಫ್ಯೂಚರ್ ಡ್ರೀಮ್ಸ್? ನನ್ನ ಫ್ಯೂಚರ್ ನಾನು ಸೈಂಟಿಸ್ಟ್ ಆಗಿ ಸ್ಪೇಸ್ ಟ್ರಾವೆಲಿಂಗ್ ಮಾಡ್ಬೇಕು ಅಂತ. ಸ್ಪೇಸ್ ಟ್ರಾವೆಲಿಂಗ್ ಮಾಡ್ಬೇಕು ಅಂತನಾ? ಬಿಗ್ ಡ್ರೀಮ್ ಅಂತಾನೆ ಹೇಳ್ಬೋದು ಖಂಡಿತವಾಗಿ ಕೂಡ. ನೀವು ಅದನ್ನ ಸಾಧನೆ ಮಾಡೋ ಹಾಗಾಗ್ಲಿ, ಪೇರೆಂಟ್ಸ್ ಸಪೋರ್ಟ್ ಇರಲಿ, ಫ್ರೆಂಡ್ಸ್ ಸಪೋರ್ಟ್ ಇರಲಿ, ಎಲ್ಲರ ವಿಷಸ್ ಕೂಡ ನಿಮ್ಗೆ ಇರಲಿ ಅಂತೇಳಿ ವಿಶ್ ಮಾಡ್ತೀನಿ. ಎಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಬಂದ್ಬಿಟ್ಟು ನಿಮ್ಮ ಟ್ಯಾಲೆಂಟ್ನ ನಮ್ಮ ವೀಕ್ಷಕರ ಮುಂದೆ ನಾವು ಏನು ತೋರಿಸಿದ್ವಿ ಅಂತಾನೆ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ಅಮೋಘ ಮತ್ತು ಅಥರ್ವ ಅವರವರ ಟ್ಯಾಲೆಂಟ್ ಏನಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅನಾವರಣ ಮಾಡಿದ್ವಿ. ಅಷ್ಟೇ ಅಲ್ಲ, ಈ ಮಕ್ಕಳ ಡ್ರೀಮ್ಸ್ ನೋಡಿದರೆ ದೊಡ್ಡ ದೊಡ್ಡ ಕನಸುಗಳನ್ನ ಹೊಂದಿದ್ದಾರೆ, ದೊಡ್ಡ ದೊಡ್ಡ ವಿಷನರಿ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಕೇಳಿದರೆ ಹೇಳ್ತಾರೆ, ಕ್ಲೀನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡೇನು ಹೋಲಿ ಪ್ಲೇಸಸ್ಸಲ್ಲಿ ಹೋಗಿ ಒಂದು ಕೆಲಸ ಮಾಡಬೇಕು, ಮಿಲಿಟ್ರಿ ಸೇರಿ ಅಲ್ಲಿ ಸರ್ಜನ್ ಆಗಬೇಕು, ಹಾಗೆ ಹೀಗೆ ಹೇಳ್ತಾ ಇದ್ದಾರೆ. ಹಾಗೆಯೇ ಅಥರ್ವ ಅವರು ಕೂಡ ಏನು ಸ್ಪೇಸ್ ಟ್ರಾವೆಲಿಂಗ್ ಮಾಡಬೇಕು, ಸೈಂಟಿಸ್ಟ್ ಆಗಬೇಕು, ಈ ರೀತಿಯ ಬಿಗ್ ಬಿಗ್ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಖಂಡಿತವಾಗಿ
ಖಂಡಿತವಾಗಿ ಈ ಪುಟಾಣಿಗಳ ಭವಿಷ್ಯ ತುಂಬಾ ಉಜ್ವಲವಾಗಿರಲಿ ಅಂತ ಹೇಳಿ ನಾನಂತೂ ಹಾರೈಸ್ತೀನಿ. ನಿಮ್ಮ ಹಾರೈಕೆ ಕೂಡ ಈ ಪುಟಾಣಿ ಮಕ್ಕಳ ಮೇಲಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರತಿಭೆ ಇರುವಂತಹ ಮಕ್ಕಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.